ಹೆವನ್ ಅಂತ. ಸೇ ಯಾಗಂಟಿಲಿ ಉಮಾ ಮಹೇಶ್ವರಿ ದೇವಸ್ಥಾನ ಕಟ್ತಾರೆ ಯಾರು ಗೊತ್ತಾ? ನಮ್ಮ ಕನ್ನಡ ಆಗ್ಬಿಟ್ಟು. ಇದು ಶಂಕರ ಗುಹ ಅಂತೇಳಿ, ಇದು ವರ್ಷ ವರ್ಷ ಬೆಳೀತದೆ ಅಂತ ಹೇಳ್ತಾರೆ. ನಮ್ಮ ಕರ್ನಾಟಕದ ಮಹಾಕೂಟ ನೆನಪಾಗುತ್ತೆ ಬರಲ್ಲ. ಸೇಮ್ ಆ್ಯಸ್ ಇಟ್ ಈಸ್. ಮುಸ್ಲಿಮ್ಸ್ ಅವರೆಲ್ಲರೂ ಕೂಡ ಒಂದು ವಿಚಿತ್ರವಾದ ರಚನೆ ಇದೆ. ಕಲ್ಗಳ ರಚನೆ ನೋಡ ಹೆಂಗೈತೆ ಸ್ಟ್ರಕ್ಚರ್. ಮಳೆ ಸರ್ಫೇಸ್ ಒಂದ್ ಕೆತ್ತಾರೆ, ಚೆನ್ನಾಗಿ ಕೆತ್ತಾರೆ. ಯಾರು ವಾಮಿಟ್ ಗಿರಕ್ಕೆ ಇಲ್ಲ ಅಲ್ವಾ? ಇದಿಷ್ಟು ನಾನು ನಿಮ್ಮ ಸಂಚಾರಿ ಸೂರಿ. ಅದೇ ಬಡ್ದಿ ಏನು ಎಲ್ಲ ಇದ್ದಲ್ಲ. Don't mind, yes. No. This guy doesn't have a brain. Yes, who? ಇವಾಗ ಚೆನ್ನಾಗಣ ಲಂಗ್ಸ್ ಅಂಡ್ ಲಿವರ್. ಏ ದಿಶ ಬಿದೋಗುತ್ತೆ ನೋಡಿದ್ದು ಇಲ್ಲಿ ಹಿಡ್ಕೋಪ ಇಲ್ಲಿ ಕಡಪಕಲ್ಲು ಹೂಕಣ ಹುಡುಗ ಅಲ್ಲೆಲ್ಲ ನಾಕು ನೋಡೋಣ. ಮೇಲ್ಗಡೆ ಮಾತ್ರ ಇದು ಕಣ ಎಲ್ಲ ಕಟ್ ಮಾಡಿರತ್ತೆ ಕಣ. ಅದು ಮೇಲ್ಗಡೆ ಮಾತ್ರ ನೋಡೋಣ. ನಡಿಯಲ್ಲ ಫಸ್ಟ್ ಕೆಳಗಡೆ ನೋಡ್ಬೇಕು. ಸ್ನೇಹಿತರೆ ಯಾಗಂಟಿಯ ಟಾಪ್ ವ್ಯೂ ಇದು. ಸೊ ನೋಡ್ಕೊಂಬಿಡಿ, ಎಲ್ಲ ಸುಣ್ಣದ ಕಲ್ಲು ಅನ್ಸುತ್ತೆ ಮೋಸ್ಟ್ಲಿ. ಅಲ್ಲಿ ಯಾಗಂಟಿ ಕೇವ್ ಕಾಣಿಸ್ತದೆ ನೋಡಿ. ಅದು ಅಲ್ಲಿ ಹೋಗ್ಬೇಕು ನಾವೀಗ, ಆ ಕೇವ್ಗೆ ಹೋಗ್ಬೇಕು. ಗಿಣಿ ನೋಡಿ, ಹಸಿರು ಕಲರ್ ಗಿಣಿ ನೋಡಿ, ಅಲ್ಲಿ ಹೋಗ್ತಾ ಇದೆ. ಅದು ಗುಹೆ ಒಳಗಡೆ ಹೋಗ್ತಾ, ಅದು ಮನುಷ್ಯರು ವಾಸ ಮಾಡೋ ಗುಳಿ ಗುಳಿ ಏನು ಮಾಡೋಕ್ಕಲ್ಲ. ಸ್ವಲ್ಪ ನಿದ್ದುಗಟ್ಟು ಸ್ವಲ್ಪ ಮೈಂಡು ಡೈವರ್ಟ್ ಆಗ್ತಾ ಇದೆ. ಬಹಳ ಚೆನ್ನಾಗಿ ಕಣ ಜಾಗ. ಮತ್ತೆ ಯಾಗಂಟೆ ಹೋಗಿ ನಾವು ಗಂಟೆ ಹೊಡಿಲೇಬೇಕು. ಗಂಟೆ ಹೊಡೆಯದೆ ಹೊಡಿತೆ ಮಗ. ನಮ್ಮ ಸಂಚಾರೇಶ್ವರಿ ಚಾನಲ್ ಗಂಟೆ ಹೊಡಿಯೋ ಹೋಗಿ. ಕಲ್ಯಾಣಿ ಲೀಜ್ ಹೊಡಿತಾರಲ್ಲ ಒಬ್ರು, ಹೌದಲ್ಲ ಲೀಜ್ ಹೊಡಿತಾರ ಕಣ. ಹೌದು ಕಣ, ಜಾಸ್ತಿ ಹೊಡೆದ್ರೆ ಇಲ್ಲ ಸರ್ ಅಲ್ಲ ಎಕ್ಸಿಟ್ ಅನ್ಸುತ್ತೆ. ಏನೋ ಒಂದು ವಿಚಿತ್ರವಾದ ರಚನೆ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ಎಷ್ಟು ದೂರ ನೋಡ್ರು ಬರೀ ಬೈಲೇ ಇಲ್ಲ ನೋಡೋ ಜಾಗನ. ಅದ ಪ್ರೆಷರ್ ಎದುರುಗಡೆ ಕಾಣಿಸ್ತದಲ್ಲ ಸ್ಟ್ರೈಟ್. ಮೈ ಗಾಡ್, ನೋಡೋಕೆ ಒಂಥರ ಖುಷಿ ಆಯ್ತು ಬಿಡ ಈ ಜಾಗನ. ಸ್ನೇಹಿತರೆ, ಈ ಯಾಗಂಟಿನ ಪ್ರದೇಶದಲ್ಲಿ ಉಮಾಮಹೇಶ್ವರಿ ದೇವಸ್ಥಾನ ಇದೆ. ಇದೊಂದು ಶೈವ ಕ್ಷೇತ್ರ. ಬಟ್ ನಿಮ್ಗೊಂದು ಆಶ್ಚರ್ಯ ಸಂಗತಿ ಏನಪ್ಪ ಅಂದರೆ, ಇದು ವೈಷ್ಣವ ಶೈಲಿಯಲ್ಲಿ ಈ ದೇವಸ್ಥಾನವನ್ನು ಕಟ್ಟವರ. ಅದೇ ಇಲ್ಲಿ ವಿಚಿತ್ರ ಮತ್ತು ಸಚಿತ್ರ. ಈ ದೇವಸ್ಥಾನ ಎಲ್ಲಪ್ಪ ಐತೆ ಅಂದರೆ, ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲೈತೆ. ಇಲ್ಲಿ ಬನಗನಪಲ್ಲಿ ಅಂತ ಒಂದು ಹಳ್ಳಿ ಇದೆ, ಆ ಪಕ್ಕದಲ್ಲಿ ಇರುವಂಥದ್ದು ಈ ದೇವಸ್ಥಾನ. ಈ ಬನಗನಪಲ್ಲಿ ಹೆಂಗೆ ಫೇಮಸ್ ಅಪ್ಪ ಅಂದರೆ, ಇಲ್ಲಿ ಆಗ ವಿಶ್ವಪ್ರಸಿದ್ಧ ಕಾಲಜ್ಞಾನಿಗಳಾದಂಥ ಶ್ರೀ ಶ್ರೀ ಬ್ರಹ್ಮಯ್ಯನವರು ವಾಸ ಮಾಡ್ತಿದ್ರು ಅನ್ನೋ ಪ್ರತೀತಿ ಇದೆ. ಇದು ಸರ್ವಧರ್ಮ ಸಮನ್ವಯ ಜಾಗ ಅನ್ನೋದಕ್ಕೆ ಮುಸ್ಲಿಮ್ಸ್ ಅವರೆಲ್ಲರೂ ಕೂಡ ನೋಡಕ್ ಬರ್ತಾವ್ರೆ. ಈ ಯಾಗಂಟಿ ನೋಡ್ರೆ ನನಗೆ ನಮ್ಮ ಕರ್ನಾಟಕದ ಮಹಾಕೂಟ ನೆನಪಾಗುತ್ತೆ. ಮಹಾಕೂಟದಲ್ಲೂ ಕೂಡ ಇದೇ ಥರ ಕಲ್ಯಾಣಿ, ಮಧ್ಯದಲ್ಲಿ ಗೋಪುರ, ಮತ್ತೆ ಆಟ ಆಡೋ ಜಾಗ, ಸ್ನಾನ ಮಾಡೋರು ಎಲ್ಲ ಮಾಡ್ತಿರ್ತಾರೆ. ಹಾ ಕೇಸ್ತಾನೆ ಅಣ್ಣ. ಓಕೆ, ಹುಡುಗರು ಮೇಲ್ ಕತ್ತುತ್ತಾರೆ ನೋಡಿ, ಮೇಲ್ ಕತ್ತಿ ಮೇಲಿಂದ ಬೀಳ್ತಾರೆ. Thank you.
ಸೊ ಕಲ್ಯಾಣಿ ಸುತ್ತ ಚಿತ್ರಕಲೆಗಳು ಮಾಡಿದ್ದಾರೆ. ಸೊ ವಿವಿಧ ರೀತಿಯ ಚಿತ್ರಗಳಿದ್ದಾವೆ, ಯಾವುದು ಸಂಬಂಧಪಟ್ಟಿದೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಸುತ್ತ ಚಿತ್ರಗಳಿದ್ದಾವೆ. ಸೊ ಸುಂದರ ಪ್ರಕೃತಿಯ ನಡುವಲ್ಲಿ ಈ ಕೊಳ ಇದೆ. ಈ ಕೊಳಕ್ಕೆ ನೀರಿನಿಂದ ಬರ್ತಾ ಗೊತ್ತಾ ನೋಡಿ, ಇಲ್ಲಿ ಇಲ್ಲಿ ನಂದಿ ವಿಗ್ರಹ ಇದೆ. ಈ ನಂದಿಯಿಂದ ಬರ್ತದೆ, ನಂದಿಯ ಹಿಂಭಾಗದಿಂದ ನಂದಿ ಮೇಲೆ ಬಿದ್ದು ನಂದಿಯಿಂದ ಈ ಕೊಳವನ್ನು ಸೇರ್ತದೆ ನೀರು. ಬರೀ ಅಲ್ಲೇ ಹೋಗಿ ತೋರಿಸ್ತೀನಿ. ಈ ಮಂಟಪ, ಈ ಮಂಟಪದಿಂದ ನೀರು ಕಾಣಿಸ್ತಿದ್ದೀರ, ಈ ನೀರು ಎಲ್ಲಿಂದ ಬರ್ತದೆ ಅಂದರೆ ಇಲ್ಲಿ ಮಹಾನಂದಿ ಮೇಲೆ ನೀರು ಬರ್ತದೆ. ಸೊ ಈ ಮಹಾನಂದಿ ಮೇಲಿಂದ ನೀರು ಬಿದ್ದು ಇಲ್ಲಿಂದ ಹರಿದು ಈ ಕೊಳವನ್ನು ಸೇರ್ತದೆ. ಕೊಳದಲ್ಲಿ ಈಜಿ ಎಷ್ಟು ಚೆನ್ನಾಗಿ ಆಡ್ಬೋದು ನೋಡಿ, ಎಷ್ಟೊಂದು ಜನ ಎಂಜಾಯ್ ಮಾಡ್ತಾರೆ, ಆಟ ಆಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗರು ಇನ್ನೂ ಅಲ್ಲಿ ಬರ್ತಾ ಇದ್ದಾರೆ, ಅಲ್ಲಿ ಬರ್ತಾ ಅವ್ರು ನೋಡ್ಕೊಂಡು ಆಟ ಆಡ್ಕೊಂಡು ಓಡಾಡ್ಕೊಂಡು ನಾಲೇ ಒಂದು ರೌಂಡ್ ಬಂದ್ಬಿಟ್ಟೆ. ಅದ್ಭುತವಾಗಿದೆ ಜಾಗ ಮಾತ್ರ. ಸೊ ಆ ಕಲ್ಯಾಣಿಗೆ ಬರ್ತಿರೋದ್ ನೀರು ಎಲ್ಲಿಂದ ಗೊತ್ತಾ ನೋಡಿ, ಅಲ್ಲಿ ಕಾಣಿಸ್ತದ ಆ ನೀರು, ಆ ಮೇಲ್ಗಡೆ ಬೆಟ್ಟಿಂದ ಇಳಿದು ಬರ್ತದೆ. ಉಮಾ ಮಹೇಶ್ವರಿ ದೇವಸ್ಥಾನವನ್ನು ನೋಡಬೇಕು ಅಂದರೆ, ದೇವರ ದರ್ಶನ ಮಾಡಬೇಕು ಅಂದರೆ ಒಂದಷ್ಟು ಮೆಟ್ಲುಗಳನ್ನ ಹತ್ತು ಬರಬೇಕು. ಇಲ್ಲೊಂದು ಕೇವ್ ಐತೆ, ಈ ಕೇವಲ್ ಇಲಾಸ ಹೋಗಿ ಇಲಾಸ ಎಲ್ಲ ಇಳಿದು ಬರ್ತಾರೆ, ಮುಂದೆ ಎಲ್ಲ ಇಳಿದು ಬರ್ತಾರೆ, ಒಂದು ಎರಡು ಮೂರು ಕಡೆ ಇಳಿದು ಬರ್ತಾರೆ. ನೋಡೋಣ ಅದು, ಈ ಕೇವ್ಸ್ಕ ಮೇಲೆ ಹೋಗ್ತೀನಿ ಗುಹೆಗೆ, ಅಷ್ಟು ದೇವ್ರ ದರ್ಶನ ಮಾಡ್ಕೊಂಬರ ನಡೀರಿ. ಸೊ ನನಗೆ ಈ ಜಾಗ ನೋಡ್ತಾ ಇರಿ, ಈ ಕೇವ್ ನೋಡ್ತಾ ಇದ್ರೆ ಚೈನೀ ಮೂವೀಸ್ ಒಂದು ಐತಲ್ಲ, ಅಥವಾ ಚೈನಾದ ಒಂದು ಪ್ಲೇಸ್ ಇದೆಯಾ ಅಂತಲ್ಲ, ವೇ ಟು ಹೆವನ್ ಅಂತ, ಸೇಮ್ ಅದೇ ಥರ ಕಾಣಿಸ್ತದೆ ನನಗೆ. ಸೊ ವೇ ಟು ಹೆವನ್, ಸ್ವರ್ಗಕ್ಕೆ ದಾರಿ, ಆ ಥರ ಕಾಣಿಸ್ತಾ ಇದೆ. ನೋಡೋಣ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಏನಿದೆ ಏನಿಲ್ಲ ಅಂತ ನಾವು ಹೇಳ್ತೀನಿ ನಿಮಗೆ. ದೇವಸ್ಥಾನದ ಗೋಪುರ, ಈ ದೇವಸ್ಥಾನಗಳಲ್ಲಿ ದೇವ್ರ ದರ್ಶನಕ್ಕೂ ದುಡ್ಡು ತಗೊಳ್ಳೋ ಅಂತ ಇದೇ ಜಾಗ ಅಷ್ಟೇ ನೋಡಿದ್ದು ನನಗೆ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸಿಕ್ಕಾಪಡೆ ಲೈನ್ ಆಯ್ತು ಗುರು, ಹೊರಡೆ ಅಂತೂ ವಿಡಿಯೋ ಮಾಡಕ್ ಬಿಡಲ್ಲ. ಸೊ ಆಮೇಲೆ ನಿಮಗೆ ಸಿಗ್ತೀನಿ. ಈ ದೇವಸ್ಥಾನದಲ್ಲಿ ಉಮಾಮಹೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇರ್ತಕ್ಕಂಥ ನಂದಿ, ಈ ನಂದಿ ಪ್ರತಿಮೆ ಏನಪ್ಪ ಅಂದರೆ 20 ವರ್ಷಗಳಿಗೊಮ್ಮೆ 1 ಇಂಚಷ್ಟು ಎತ್ತರ ಬೆಳೆಯುತ್ತೆ. ಅಂದರೆ ಇದು ನಾವು ನೀವು ಹೇಳಿದಲ್ಲ, ಅಥವಾ ಯಾರೋ ಸಾರ್ವಜನಿಕರು ಅಥವಾ ದಾರಿ ಹೋಕರು ಹೇಳಿದಲ್ಲ, ಭಾರತೀಯ ಪುರಾತತ್ವ ಇಲಾಖೆನೇ ದೃಢೀಕರಿಸಿದೆ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ನಮಗೆ ಹೇಳಿದೆ. ಸೊ ಅಲ್ಲೂ ಕೂಡ ಬೋರ್ಡಲ್ಲಿ ಕೂಡ ಹಾಕಿದ್ದಾರೆ, ಹಾಗಾಗಿ ಅಷ್ಟು ಸುಲಭವಾಗಿ ನಾವು ಸುಳ್ಳು ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಈಗ ಅನ್ಸಕ್ಸಸ್ಫುಲ್ ಆಗಿ ನಾವು ದೇವ್ರ ದರ್ಶನ ಮಾಡಿದ್ದೀವಿ, ಈಗ ಕೇವು ಗುಹೆಗೆ ಹೋಗೋಣ. ಸೊ ಗುಹೆಯಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಒಂದಷ್ಟು ಮೆಟ್ಲು, ಒಂದು 60-70 ಮೆಟ್ಲಿದ್ದಾವೆ, ನಾವು ಹತ್ಬಿಟ್ಟು ದೇವ್ರ ದರ್ಶನ ಮಾಡೋ ನಡೀರಿ. ಯಾಗಂಟಿ ಒಂದು ಸುತ್ತು ಸುತ್ಕೊಂಬರ ಬರ್ರಿ. ಯಾಗಂಟಿಲಿ ಉಮಾ ಮಹೇಶ್ವರಿ ದೇವಸ್ಥಾನ ಕಟ್ತಾರೆ ಯಾರು ಗೊತ್ತಾ, ನಮ್ಮ ಕನ್ನಡದ ದೊರೆಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳದಂಥವರು ಅಕ್ಕರಾಯ ಮತ್ತು ಬುಕ್ಕರಾಯ ಕಟ್ಟಿಸ್ತವರು. ಅಪರೂಪದ ಮಂಗೂಸ್ ಜಾತಿ ಕೋತಿಗಳಿದೆ ನೋಡ್ರಿ, ಒಂದು ಕಾಣಿಸ್ತಾ ಇದೆ, ಎಷ್ಟವ ಗೊತ್ತಿಲ್ಲ. ಹೌ ಇಲ್ಲಿ ತುಂಬಾ ಇದಾವೆ. ಓ ಈ ತರ ಕೋತಿಗಳನ್ನ ನಾನು ಈ ನಾಮಚಿಲ್ ಮೇಲೆ ನೋಡಿದ್ದೆ, ತೆಂಗಿನಕಾಯಿಗೋಸ್ಕರ ನೋಡಿ ಹೆಂಗಾಡ್ತಾವೆ. ಬನ್ನಿ ಅಲ್ಲಿ, ಇಲ್ಲಿ ಆ ದೇವಸ್ಥಾನ ಇದೆ ಒಂದು, ನೋಡ್ಕೊಂಬರೋಣ. ಸೂಪರ್ ಅಲ್ಲ, ಸೇಮ್ ಆಸ್ ಇಟ್ ಇಸ್. ಆ
ಅಡ್ಡಾಡ ಹೆಂಗ್ ನಿಂತಾರ ಆರಾಮಾಗಿ ನೋಡುವ ಜನಗಳಿಗೆ, ಜನ ಏನೋ ಮಾಡಕ್ಕಾಗಲ್ಲ. ಜಾಗ ಇದೆ ಸಖತ್ತ ಕಾಣಿಸ್ತದೆ ಇಲ್ಲಿಂದ ನೋಡ್ತೀವಿ. ಕೋತಿಗಳು ಒಳಗಡೆ ದೇವಸ್ಥಾನ ಇದಂಗೆ ಐತೆ ಮೋಸ್ಟ್ಲಿ, ನೋಡ್ರಿ ಅದು ನೋಡೋಣ. ಆ್ಯಕ್ಚುಲಿ ಇದು ಶಂಕರ ಗುಹ ಅಂತೇಳಿ, ಇಲ್ಲಿ ಲಿಂಗದ ಮೇಲೆ ನಾವೇ ಹಾಲನ್ನು ಪೋಕ್ಷಣೆ ಮಾಡ್ಬೋದು ಅಥವಾ ಅಭಿಷೇಕ ಮಾಡ್ಬೋದು. ಜಾಗದಿಂದ ನೋಡಿದ್ರೆ ಅರ್ಧ ಯಾಗಂಟಿನೇ ಕಾಣಿಸುತ್ತೆ. ನಾವು ಆವಾಗಲೇ ವಿಡಿಯೋದಲ್ಲಿ ತೋರಿಸ್ನಲ್ಲ, ಅಲ್ಲಿಂದ ಬಂದು ಈ ಕಾರ್ನರಲ್ಲಿ ನಿಂತಿದ್ದೋ, ಇಲ್ಲಿಂದ ಬಂದು ಇದ್ರ ಪಾರ್ಶ್ವ ಬ್ಯಾಕ್ ಸೈಡಲ್ಲಿ ಬಂದು ಇಲ್ಲಾಸ್ ಬಂದು ಇಲ್ಲಿಂದ ಬಂದು ಇಲ್ಲಿ ಗಾಡಿಗಳು ನಿಲ್ಲಿಸ್ಬೇಕು. ಸೊ ಭಾಳ ಸೊಗಸಾಗಿದೆ ಮಾತ್ರ ಜಾಗ, ಭಾಳ ಚೆನ್ನಾಗಿದೆ. ಮಸ್ಟ್ ಆ್ಯಂಡ್ ಶುಡ್ಡು ವಿಸಿಟ್ ಮಾಡಲೇಬೇಕಾದಂಥ ಜಾಗಗಳಲ್ಲಿ ಇದು ಒಂದು. ನಾನಂತೂ ಭಾಳ ಖುಷಿ ಪಟ್ಟಿದ್ದೀನಿ, ಎಂಜಾಯ್ ಮಾಡಿದ್ದೀನಿ ಒಟ್ಟಿನಲ್ಲಿ. ಸೊ ಈ ಆ್ಯಂಬಿಯೆಂಟ್ ಅಂತೂ ಅದ್ಭುತ. ನೀಟ್ನೆಸ್ ಇಲ್ಲ ಅನ್ನೋ ಕೆಲವು ಕಡೆ ನೀಟ್ನೆಸ್ ಇಲ್ಲ ಅನ್ನೋದೊಂದು ಬಿಟ್ಟರೆ ಎಲ್ಲ ಓಕೆ, ನಾಟ್ ಬ್ಯಾಡ್. ಹಕ್ಕಿಗಳ ಚಿಲಿಪಿರಿ ಕಲರ್ ಅವಾಗ ಕಾಳು ಕೇಳಿಸ್ತಿದ್ಯಾ? ಓ ಗಿಣಿಗಳು, ಓ ನೀಲ ಆಕಾಶದಲ್ಲಿ ಅಸ್ತಂಗತವಾಗ್ತಿದ್ದಾವೆ ಪಕ್ಷಿಗಳೆಲ್ಲ, ಪಕ್ಷಿಗಳ ಸಾಲು. ಸೂಪರ್ ಬಿದ್ದೆ ಅಂದ್ಕೊಂಡೆ. ಸೂಪರ್ ಸೂಪರ್. ಹಂಗೆ ಅಸ್ತಂಗತವಾಗ್ಬಿಟ್ಟು ಹಾಂ ಮತ್ತೆ ಕಾಣಿಸ್ಕೊಂಡು ಸಂಜೆಯ ದಿನಚರಿ ಮುಗಿಸ್ಕೊಂಡು ಸಂಜೆ ಮನೆಗೆ ಹೋಗೋ ಸಂದರ್ಭ ಅಷ್ಟೇ ವರ್ಷೋದ್ಘಾರದಿಂದ ಹೋಗ್ತಾ ಇದ್ದಾವೆ. ನೀಲಿ ಆಕಾಶದ ದಿಗಂತದಲ್ಲಿ ಹಕ್ಕಿ ಪಕ್ಷಿಗಳು ತನ್ನ ಮನೆ ಕೋಡಕ್ಕೆ ಹೋಗೋದಕ್ಕೆ ಬಹಳ ವಿಜೃಂಭಣೆಯಿಂದ ಹೋಗ್ತಾ ಇದ್ದಾವೆ. ಹಾಗಾಗಿ ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಹಾಗೆ ಸ್ನೇಹಿತರೆ, ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು ಮತ್ತೊಂದು ವೀಡಿಯೋ ಸಿಗ್ತೀನಿ. ಬಾಯ್ ಬಾಯ್.